हेलो गेळेयरे, वेलकम टू एसएस पिचिन कन्नड चैनल। वीडियो शिक्षक दिन कवन नोड़ता पुट पुट कवन निम्म भाषण मध्य मध्य उपयोग मे अत्यंत अद्भुत यहा रीति यहाँ कवन अंत नोड़ता हूँ। लायर इल्लदिद्दरे न्यायविल्ल, लायर इल्लदिद्दरे न्यायविल्ल, न्यायविल्ल। ओके राइट। डॉक्टर इल्लदिद्दरे, डॉक्टर इल्लदिद्दरे, इल्लदिद्दरे आरोग्यविल्ल, आरोग्यविल्ल। पोलीस इल्लदिद्दरे, पोलीस इल्लदिद्दरे, इल्लदिद्दरे भद्रते इल्ल, भद्रते इल्ल। इंजीनियर, इंजीनियर, इंजीनियर इल्लदिद्दरे टेक्नोलॉजी इल्ल, इल्लदिद्दरे टेक्नोलॉजी इल्ल। ಮತ್ತೆ ನೋಡಿ, ಲಾಯರ್ ಇಲ್ಲದಿದ್ದರೆ ನ್ಯಾಯವಿಲ್ಲ, ಡಾಕ್ಟರ್ ಇಲ್ಲದಿದ್ದರೆ ಆರೋಗ್ಯವಿಲ್ಲ, ಪೊಲೀಸ್ ಇಲ್ಲದಿದ್ದರೆ ಭದ್ರತೆ ಇಲ್ಲ, ಇಂಜಿನಿಯರ್ ಇಲ್ಲದಿದ್ದರೆ ಟೆಕ್ನಾಲಜಿ ಇಲ್ಲ, ಆದರೆ ಶಿಕ್ಷಕರು ಇಲ್ಲದಿದ್ದರೆ ಮೇಲಿನ ಯಾರೂ ಇಲ್ಲ, ಯಾರೂ ಇಲ್ಲ। ಇಂತ ವಾಕ್ಯಗಳನ್ನು ನಿಮ್ಮ ಭಾಷಣದಲ್ಲಿ ಬಳಸೋಗಿ ಆಗ ನೀವು ಅದ್ಭುತವಾಗಿರುತ್ತೆ ಆ ಭಾಷಣ ಅಂತ ಹೇಳ್ತಾ। ಹಾಗಾದರೆ ಇಂತವೆಲ್ಲವೂ ಕೂಡ ಸಂಗ್ರಹ ಆಗಿದ್ವು, ಓಕೆನಾ? ನಾನು ಬರೆದಿದ್ದಲ್ಲ, ಅದು ಸಂಗ್ರಹ, ಒಂದು ಕವನ ನಾನಿಲ್ಲಿ ನಿಮಗೆ ಬರಿತಾ ಇದ್ದೀನಿ। ಓಕೆ ರೈಟ್, ಮುಂದೆ ನೋಡ್ತಾ ಹೋಗೋಣ। ಪ್ರಕೃತಿ ಗುರು, ಪ್ರಕೃತಿ ಗುರು, ತಾಯಿ ಜೀವನದ ಗುರು, ತಾಯಿ ಜೀವನದ ಗುರು, ಅಕ್ಷರ ಗುರು, ಅಕ್ಷರ ಗುರು, ತಿದ್ದಿ ತೀಡಿದ ಕಲಿಸಿ, ತಿದ್ದಿ ತೀಡಿ ಕಲಿಸಿ ಸನ್ಮಾರ್ಗ ಹಿಡಿಸಿದ, ಸನ್ಮಾರ್ಗ ಹಿಡಿಸಿದ ಶಿಕ್ಷಕಿಗೆ ಜೈ, ಶಿಕ್ಷಕಿಗೆ ಜೈ। ಓಕೆ ಮುಂದೆ ನೋಡ್ತೋಣ। ಇದೆಯ ಹಣತೆಯಲ್ಲಿ ಅಕ್ಷರದ ದೀಪ, ಅಕ್ಷರದ ದೀಪ ಹೊತ್ತಿಸಿ ಅಗಣಿತ, ಹೊತ್ತಿಸಿ ಅಗಣಿತ ಮಂದಿಯ ಬಾಳಿಗೆ ಭವ್ಯ ಬೆಳಕು ನೀಡಿದ, ಭವ್ಯ ಬೆಳಕು ನೀಡಿದ ಪರಮ ಗುರುಗಳಿಗೆ ನಮನ। ಮತ್ತೊಮ್ಮೆ ನೋಡಿ, ಇದೆಯ ಹಣತೆಯಲ್ಲಿ ಅಕ್ಷರದ ದೀಪ ಹೊತ್ತಿಸಿ ಅಗಣಿತ ಮಂದಿಯ ಬಾಳಿಗೆ ಭವ್ಯ ಬೆಳಕು ನೀಡಿದ ಪರಮ ಗುರುಗಳಿಗೆ ನಮನ। ಓಕೆ ಮುಂದೋಡಿ। ಮುಗ್ಧ ಮನದಲ್ಲಿ ಅಕ್ಷರವ ಬಿತ್ತಿ, ಮುಗ್ಧ ಮನದಲ್ಲಿ ಅಕ್ಷರವ ಬಿತ್ತಿ, ಅಕ್ಷರವ ಬಿತ್ತಿ ಮಕ್ಕಳ ಭವಿಷ್ಯಕ್ಕೆ ಬೆಳಕನ್ನು ಚೆಲ್ಲಿ, ಮಕ್ಕಳ ಭವಿಷ್ಯಕ್ಕೆ ಬೆಳಕನ್ನು ಚೆಲ್ಲಿ ಸುಂದರ, ಸುಂದರ ಚೆಲ್ಲಿ ಸುಂದರ ನಾಡ ಕಟ್ಟುವ, ಸುಂದರ ನಾಡ ಕಟ್ಟುವ ಶಿಲ್ಪಿಗಳು ಶಿಕ್ಷಕರು। ಮತ್ತೊಮ್ಮೆ ನೋಡಿ, ಮುಗ್ಧ ಮನದಲ್ಲಿ ಅಕ್ಷರವ ಬಿತ್ತಿ ಮಕ್ಕಳ ಭವಿಷ್ಯಕ್ಕೆ ಬೆಳಕನ್ನು ಚೆಲ್ಲಿ ಸುಂದರ ನಾಡ ಕಟ್ಟುವ ಶಿಲ್ಪಿಗಳು ಶಿಕ್ಷಕರು। ಮುಂದೆ ನೋಡಿ, ಗುರು ಎಂದರೆ ವ್ಯಕ್ತಿಯಲ್ಲ, ಗುರು ಎಂದರೆ ವ್ಯಕ್ತಿಯಲ್ಲ, ವ್ಯಕ್ತಿಯಲ್ಲ ಒಂದು ಶಕ್ತಿ, ಒಂದು ಶಕ್ತಿ ಅಜ್ಞಾನದ ಕತ್ತಲೆಯ, ಅಜ್ಞಾನದ ಕತ್ತಲೆಯ ಕಳೆದು, ಕತ್ತಲೆಯ ಕಳೆದು ಸುಜ್ಞಾನದೆಡೆ, ಸುಜ್ಞಾನದೆಡೆ ಕರೆದುಕೊಂಡು, ಕರೆದುಕೊಂಡು ಹೋಗುವ ಶಬ್ದವೇ ಗುರು। ಮತ್ತೆ ನೋಡಿ, ಗುರು ಎಂದರೆ ವ್ಯಕ್ತಿಯಲ್ಲ ಒಂದು ಶಕ್ತಿ ಅಜ್ಞಾನದ ಕತ್ತಲೆಯ ಕಳೆದು ಸುಜ್ಞಾನದೆಡೆಗೆ ಕರೆದುಕೊಂಡು ಹೋಗುವ ಶಬ್ದವೇ ಗುರು। ಮತ್ತೆ ನೋಡಿ, ಕಚ್ಚಾ ಮಣ್ಣಿಗೆ, ಕಚ್ಚಾ ಮಣ್ಣಿಗೆ ಸ್ವಚ್ಛ ರೂಪ ಕೊಡುವ, ಸ್ವಚ್ಛ ಸ್ವಚ್ಛ ರೂಪ ಕೊಡುವ ಶಿಲ್ಪಿ ಗುರು,
ಮತ್ತೊಮ್ಮೆ ಕಚ್ಚಾ ಮಣ್ಣಿಗೆ ಸ್ವಚ್ಛ ರೂಪ ಕೊಡುವ ಶಿಲ್ಪಿ ಗುರು ಓಕೆ ಹಾಗಾದ್ರೆ ಈ ಒಂದು ಪುಟ್ಟ ಕವನಗಳು ಇಷ್ಟವಾಯ್ತು ಇಷ್ಟವಾದರೆ ಲೈಕ್ ಮಾಡಿ ಇನ್ನೊಬ್ಬರಿಗೂ ಶೇರ್ ಮಾಡಿ ವಿಷಯ ಇನ್ನೊಬ್ಬರಿಗೆ ಚಾಲಕ ಸಾಧ್ಯ ಅಂತ ಇರುತ್ತೆ ಹಾಗಾದ್ರೆ ಈ ಒಂದು ವಿಡಿಯೋ ಮುಗಿಸಾನಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಭೇಟಿ ಆಗ್ತೇನೆ ಬಾಯ್ ಬಾಯ್.